14ನೇ ದಿನದ ಲಾಕ್ ಡೌನ್ ಇವತ್ತು 10 ಗಂಟೆ ಆಯ್ತು ಇವಾಗ ಎಲ್ಲರೂ ಕೂಡ ಮನೆ ಸೇರ್ಕೊಂಡಿರಬೇಕು ಈ ನಡುವೆ ಬೆಂಚ್ ಕಾರ್ ನಲ್ಲಿ ಊಟದ ನೆಪದ ಹೇಳಿ ಓಡಾಡ್ತಾ ಇದ್ದಾರೆ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಊಟಕ್ಕೆ ಹೋಗ್ತಿದೀವಿ ಅಂತ ಹೇಳ್ತಾರೆ ಬೆಂಚ್ ಕಾರ್ ನಲ್ಲಿ ತೆರಳ್ತಾ ಇದ್ದಂತಹ ವ್ಯಕ್ತಿಗಳು ಊಟಕ್ಕೆ ಹೋಗ್ತಿದೀರಾ ಹತ್ತಪ್ಪ ಗಾಡಿ ಅಂತ ಪೊಲೀಸರು ಗಾಡಿ ಹತ್ತಿ ಗಾಡಿ ಸೀಸ್ ಮಾಡಿ ಸ್ಟೇಷನ್ ಗೆ ಹಾಕ್ರಿ ಅವರನ್ನ ಒಳಕ್ಕೆ ಅಂತ ಅನ್ಬಿಟ್ಟು ನೃಪತುಂಗ ರೋಡ್ ಬಳಿ ಬೆಂಚ್ ಕಾರ್ ಅನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಅಲ್ಲ ನೋಡ್ರಿ ಅವರ ರೀಸನ್ ಗಳು ನೋಡಿ ಊಟಕ್ಕೆ ಹೋಗ್ತಿದೀವಿ ಅಂತ ಏನು ಧೈರ್ಯ ಏನು ಅಸಡ್ಡೆ ಏನು ನಿರ್ಲಕ್ಷ ಇವರದು ಲಾಕ್ ಡೌನ್ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲಾ ಕಡೆಯಲ್ಲೂ ಕೂಡ ಅಂತದ್ರಲ್ಲಿ ಇವರು ಊಟಕ್ಕೆ ಹೋಗ್ತಾ ಇದೀವಿ ಅಂತ ಸಿಲ್ಲಿ ರೀಸನ್ ಅನ್ನು ಕೊಟ್ಟು ಕರೆಗೋ ಬಿಟ್ಟಿಲ್ಲ ಪೊಲೀಸರು ಬಿಡಿ ಆಕ್ರಿ ಗಾಡಿ ಸೀಸ್ ಮಾಡ್ರಿ ಆಕ್ರಿ ಸ್ಟೇಷನ್ ಗೆ ಇವರನ್ನ ಅಂತ ಅಂದ್ಬಿಟ್ಟು ಒಳಗಾಕಿದ್ದಾರೆ ಈ ತರ ನಡಿಬೇಕು ಈ ತರ ನಡೆದಾಗ್ಲೇ ಬುದ್ಧಿ ಬರೋದು ಜನರಿಗೆ ರಿಮೆಂಬರ್ ನೀವು ಬೆಂಚ್ ಕಾರಲ್ಲಾದರೂ ಹೋಗ್ತಾರಿ ಆಟೋದಲ್ಲಾದರೂ ಹೋಗ್ತಾರಿ ಬಟ್ ನಿಮ್ಮ ರೀಸನ್ ಜೆನ್ಯೂನ್ ಅನ್ಸಿದ್ರೆ ಮಾತ್ರ ಬಿಡ್ತಾರೆ ಪೊಲೀಸರು ಇಲ್ಲ ಅಂದ್ರೆ ಖಂಡಿತ ಬಿಡಲ್ಲ ತಿಳ್ಕೊಳ್ಳಿ ಓಕೆ ನೋಡ್ತಾ ಇದ್ದೀರಾ ಊಟಕ್ಕೆ ಹೋಗ್ತಿದೀವಿ ಸರ್ ಊಟಕ್ಕೆ ಹೋಗ್ತಿದೀವಿ ಅನ್ನೋದು ಒಂದು ಜೆನ್ಯೂನ್ ರೀಸನ್ ಆ ಪಾರ್ಸಲ್ ತರಿಸ್ಕೊಳ್ಳಕ್ ಆಗಲ್ವಾ ಒಂದು ವೇಳೆ ನೀವು ಊಟಕ್ಕೆ ಹೋಗ್ತಾ ಇದ್ರೂ ಅದೇನೋ ಫುಡ್ ಡೆಲಿವರಿ ಆ್ಯಪ್ಗಳು ಇದಾವಲ್ಲ ಎಲ್ಲ ನೀವು ಬೆಂಚ್ ಕಾರಲ್ಲಿ ಹೋಗೋರಿಗೆ ಅವೆಲ್ಲ ಗೊತ್ತಿರುತ್ತೆ ಫುಡ್ ಡೆಲಿವರಿ ಆ್ಯಪ್ನಲ್ಲಿ ತರಿಸ್ಕೊಂಡು ಮನೇಲಿ ತಿನ್ನ್ರಿ ಯಾಕ್ರಿ ಸುಮ್ಮನೆ ರೋಡಿಗೆ ಬರ್ತೀರಾ ಬಂದು ಆ ಪೊಲೀಸರನ್ನು ಸಾಯಿಸ್ತೀರಾ ಜನರನ್ನು ಸಾಯಿಸ್ತೀರಾ ಥು ಏನು ಹೇಳಬೇಕಪ್ಪ ಈ ಕಾರ್ನ ಸೀಸ್ ಮಾಡಿ ಇನ್ನೊಂದು ತಿಂಗಳು ಕೊಡಬೇಡಿ ಇವ್ರನ್ನ ಎಲ್ಲರೂ ತಗೊಂಡೋಗಿ ಮೂಲೆಗೆ ಹಾಕಿ ಈ ಕಾರ್ನ ಎಲ್ಲ ರೆಸ್ಟ್ ಹಿಡಿಯುತ್ತದು ಬುದ್ಧಿ ಇಲ್ಲ ಜನಗಳಿಗೆ ಇಷ್ಟು ಆ ಪೊಲೀಸರೇನು ಖುಷಿಯಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನೀವೆಲ್ಲ ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ ಅವ್ರಿಗೆ ಜೀವ ಇಲ್ವಾ ಅವ್ರಿಗೆ ಪ್ರಾಣ ಇಲ್ವಾ ಯಾತಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಇವೆಲ್ಲ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಅಲ್ಲ ಕಷ್ಟಪಟ್ಟು ಮಾಡ್ತಿರೋ ಕೆಲಸ ಅವರು ಎಂಥ ಸಿಲಿ ರೀಸನ್ ಕೊಡ್ತಾರೆ ನೋಡಿ ಊಟಕ್ಕೆ ಹೋಗ್ತಿದ್ವಿ ಅಂತಂದ್ಬಿಟ್ಟು ಏನೋ ಒಂದಷ್ಟು ಹುಡುಗರಂತೆ ಕಾರ್ ತುಂಬ್ಕೊಂಡು ಹರ್ತಿದ್ದಾರೆ ಏ ಬೆಂಚ್ ಕಾರು ನಮ್ಮನ್ನ ಯಾರು ಕೇಳ್ತಾರೆ ತೀರಾ ಹಂಗಾದರೆ 500,000 ಹೊಡೆದ್ರಾಯ್ತು ಪೊಲೀಸರಿಗೆ ಅಂತ ಹಿಂಗೆ ಮಾತಾಡೋದು ಹುಡುಗರು ಬಾರಮ್ಮ ಹಂಗೇನಾರು ಆದರೆ ಒಂದು 500 ಹೊಡೆದ್ರಾಯ್ತು ಅಂತಾರೆ ಈಗ ಒದ್ದು ಒಳಗಾಕಿದ್ದಾರೆ ಪೊಲೀಸರು ಇಷ್ಟು ಗಾಂಚಲಿ ಇರತಕ್ಕಂಥ ಜನರಿಗೆ ಇನ್ನೇನು ಹೇಳಬೇಕು ಇವ್ರನ್ನ ಅರೆಸ್ಟ್ ಮಾಡಿ ಒಳಗಾಕಬೇಕು ಬರೀ ಗಾಡಿ ಸೀಸ್ ಮಾಡೋದಲ್ಲ ಅರೆಸ್ಟ್ ಮಾಡಿ ಒಳಗಾಕಬೇಕು ಕಳಿಸಿ ಜೇಸಿಗೆ ಇವ್ರನ್ನ ಅಟ್ಲೀಸ್ಟ್ ಬುದ್ಧಿ ಬರಲಿ ಇವ್ರ ಅಪ್ಪ ಅಮ್ಮನಿಗಾದರೂ ಬುದ್ಧಿ ಬರಲಿ ಬೆಂಚ್ ಗಾಡಿ ಕೊಟ್ಟು ಕಳಿಸಿದ್ದಕ್ಕೆ ಲಾಕ್ಡೌನ್ ಟೈಮಲ್ಲಿ ಏನೋ ಜೆನ್ಯೂನ್ ರೀಸನ್ ಇದೆ ಏನೋ ಒಂದು ಕಾರಣ ಇದೆ ಪರವಾಗಿಲ್ಲಪ್ಪ ಪೊಲೀಸರು ಬಿಟ್ಟು ಕಳಿಸ್ತಾರೆ ಎಂಥ ಗಾಂಚಲಿ ರೀಸನ್ಗಳು ಕೊಡ್ತಾರೆ ಅಂತಂದರೆ ಇವ್ರಿಗೆಲ್ಲರಿಗೂ ದುಡ್ಡಿನ ಮದ ಆ ದುಡ್ಡಿನ ಮದ ಹೀಗೆ ಮಾಡಿಸುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ನರಸಿಂಹಮೂರ್ತಿ ಇದು ಇಂಥವಕ್ಕೇನ್ರಿ ಹೇಳಬೇಕು ಇಂಥವಕ್ಕೆ ಎಂಥ ಗಾಂಚಲಿ ರೀಸನ್ಗಳು ಕೊಡ್ತಾರೆ ನೋಡಿ ಇವರು ಪಾಪ ಪೊಲೀಸರೇನಲ್ಲಿ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಸಿಟ್ಟು ಬರಲ್ವ ಈ ಥರ ಎಲ್ಲ ಮಾತನಾಡಿದ್ರೆ ಊಟಕ್ಕೆ ಹೋಗ್ತಿದ್ದೀವಿ ಅನ್ನೋ ಕಾರಣ ಕೊಡಿತಾರೆ ಏನು ನಡೀತು ಅಲ್ಲಿ ಮೂರ್ತಿ ನಿಜ ಅರವಿಂದ ಬೆಳಗ್ಗೆ 6 ಗಂಟೆಯಿಂದ ನೃಪತುಂಗ ರಸ್ತೆಯಲ್ಲಿ ಪೊಲೀಸರು ರಸ್ತೆಯ ಮೇಲೆ ನಿಂತು ವೆಹಿಕಲ್ಗಳನ್ನು ತಪಾಸಣೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ BMW ಸೇರಿದಂತೆ ಕೆಲ ಬೆಂಚ್ ಕಾರ್ಗಳನ್ನು ತಡೆಯುವ ಕೆಲಸವನ್ನು ಮಾಡಿದ್ರು ಕೆಲವೇ ಕ್ಷಣಗಳ ಹಿಂದೆ ಒಂದು 10ರಿಂದ 15 ನಿಮಿಷಗಳ ಹಿಂದೆ ಒಂದು ಬೆಂಚ್ ಕಾರ್ ಬಂತು ಬೆಂಚ್ ಕಾರ್ನಲ್ಲಿ ಇಬ್ಬರು ಯುವಕರಿದ್ದರು ಯಾಕ್ರಪ್ಪ ಹೋಗ್ತಿದ್ದೀರಿ ಎಲ್ಲಿಗೆ ಹೋಗ್ತಿದ್ದೀರಿ ಅಂತೇಳಿ ಪೊಲೀಸರು ಕೇಳಿದಂತಹ ಸಂದರ್ಭದಲ್ಲಿ ಊಟ ತರೋಕೆ ಹೋಗ್ತಿದ್ದೀವಿ ಊಟ ಮಾಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಓ ಇದು ಊಟ ಮಾಡೋ ಸಮಯವಾ ಅಂತೇಳಿ ಪೊಲೀಸರು ಮತ್ತೊಬ್ಬರನ್ನ ಒಬ್ಬರು ಕಾನ್ಸ್ಟೇಬಲನ್ನು ಕರೆದು ಕುತ್ಕೊಳ್ಳಿ ಒಳಗೆ ಅಂತೇಳಿ ಈ ಗಾಡಿಯನ್ನು ಸೀಸ್ ಮಾಡಿ ಅಂತ ಹೇಳಿದ್ರು ಅವರು ಮರು ಮಾತನಾಡದೆ ತೆಗೆದುಕೊಂಡೋಗಿ ಸ್ಟೇಷನ್ ಹತ್ರ ಆ ಗಾಡಿ ಹಾಕಿಸುವ ಕೆಲಸವನ್ನು ಮಾಡಲಾಯಿತು ಅಂದರೆ ಪೊಲೀಸರು ಈ ಹಿಂದೆ ಹೈಕೋರ್ಟ್ ಕೂಡ PIL ಆಗ್ತಂತಹ ಸಂದರ್ಭದಲ್ಲಿ ಕೆಲವರು PIL ಆಗ್ತಂತಹ ಸಂದರ್ಭದಲ್ಲಿ ಪೊಲೀಸರ ಪರವಾಗಿ ತೀರ್ಪನ್ನು ಕೊಟ್ಟಿದೆ ರಸ್ತೆಯ ಮೇಲೆ ನಿಂತು ಕೆಲಸವನ್ನು ನಿರ್ವಹಿಸ್ತಿರುವ ಪೊಲೀಸರು ಎಷ್ಟು ಜನ ಕೋವಿಡ್ ಬಾಧಿತರಾಗಿದ್ದಾರೆ ಎಷ್ಟು ಜನ ಸತ್ತಿದ್ದಾರೆ ಅಂತೇಳಿ ಗೊತ್ತಾ ಯಾರಿಗೋಸ್ಕರ ಪೊಲೀಸರು ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲೋ ಒಂದು ಎರಡು ಕಡೆ ಈ ಲಾಠಿ ಏಟನ್ನು ಕೊಟ್ಟಿದ್ದನ್ನು ಹೊರತುಪಡಿಸಿದ್ರೆ ಬಹುತೇಕ ರಸ್ತೆಯ ಮೇಲೆ ನಿಂತು ಶಾಂತಿಯುತವಾಗಿ ಪೊಲೀಸರು ವೆಹಿಕಲ್ಗಳನ್ನು ಚೆಕ್ ಮಾಡ್ತಿದ್ದಾರೆ ಯಾರು ಅನವಶ್ಯಕವಾಗಿ ಓಡಾಡ್ತಿದ್ದಾರೋ ಅಂಥವರ ವೆಹಿಕಲ್ಗಳನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಕೂಡ ಬಹುತೇಕ ನೃಪತುಂಗ ರಸ್ತೆಯಲ್ಲಿ BMW ಬೆಂಚ್ ಕಾರ್ಗಳನ್ನು ತಪಾಸಣೆ ಮಾಡುವ ಕೆಲಸವನ್ನು ಅವುಗಳನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಲಾಯಿತು ಈ ಯುವಕರು ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಊಟಕ್ಕೆ ಹೋಗ್ತಿದ್ದೀವಿ ಅಂತೇಳಿ ಎಲ್ಲೋ ಒಂದು ಕಡೆ ಉದಾಸೀನ ಮಾತನ್ನು ಪೊಲೀಸರ ಮುಂದೆ ಆಡಿದ್ರು ಆದರೆ ಪೊಲೀಸರು ಅದಕ್ಕೆ ಸೊಪ್ಪಾಕಲಿಲ್ಲ ಆ ಗಾಡಿಯನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಿಸಿದರು
ಮತ್ತೊಂದು ಬೆನ್ಸ್ ಕಾರನ್ನ ವೈಟ್ ಬೆನ್ಸ್ ಫಾರ್ಮ್ಯಾಟಿಕ್ ಕಾರನ್ನ ಸಹ ಪೊಲೀಸರು ಸೀಸ್ ಮಾಡಿದ್ರು. ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಆತ ಕೆಳಗಿಳಿದು ಸ್ಟೇಟ್ ವುಮೆನ್ ಕಮಿಷನ್ ರು ಫೋನ್ ಅಲ್ಲಿ ಇದ್ದಾರೆ, ತೆಗೆದುಕೊಳ್ಳಿ ಮಾತನಾಡಿ ಅಂತ ಹೇಳಿ ಪೊಲೀಸರಿಗೆ ಫೋನನ್ನ ಕೊಡ್ತಾನೆ. ಫೋನನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಪೊಲೀಸರೇ ಹೇಳ್ತಾರೆ, ಯಾರು ಹೇಳಿ ಅಂತ ಹೇಳಿದಾಗ ಇಲ್ಲ ಗಾಡಿಯನ್ನ ಬಿಟ್ಟು ಕಳಿಸಿ ಅಂತೇಳಿ ಆ ಕಡೆಯಿಂದ ಆ ಮಹಿಳೆ ಹೇಳ್ತಾರೆ. ಆದರೆ ಪೊಲೀಸರು ಸೊಪ್ಪಾಕೋದಿಲ್ಲ, ಸರ್ಕಾರ ಗಾಡಿಯನ್ನ ಬಿಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತೇಳಿ ಆ ಸ್ಟೇಟ್ ವುಮೆನ್ ಕಮಿಷನ್ರಿಂದ ಕಮಿಷನರ್ ಯಾರಿದ್ರು ಅವರಿಂದ ಕರೆಯನ್ನ ಮಾಡಿಸಿ ಶಿಫಾರಸನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿಯ ಕಾರನ್ನ ಸಹ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳಿ ಸ್ಟೇಷನ್ ಬಳಿ ಕಾರನ್ನ ಹಾಕಿಸಿ ಆ ಗಾಡಿಯನ್ನ ಸಹ ಸೀಸ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಪೊಲೀಸ್ ಕಮಿಷನರ್ ಪೊಲೀಸ್ ಆಯುಕ್ತರ ಒಂದು ನಿರ್ದೇಶನ ಏನಿದೆ, ಸ್ಟ್ರಿಕ್ಟ್ ಆರ್ಡರ್ ಏನಿದೆ, ಪ್ರತಿಯೊಂದು ವೆಹಿಕಲ್ಗಳನ್ನ ತಪಾಸಣೆ ಮಾಡಬೇಕು, ಅದು ಯಾವ ಕಾರಣಕ್ಕೋಸ್ಕರ ಓಡಾಡ್ತಿದ್ದಾರೆ ಅಂತೇಳಿ. ಅನವಶ್ಯಕವಾಗಿ ಓಡಾಟವನ್ನ ನಡೆಸ್ತಿದ್ರೆ ಸರ್ಕಾರದ ಮಾರ್ಗಸೂಚಿಯಲ್ಲಿ ಯಾರಿಗೆಲ್ಲ ಓಡಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೋ ಅಂತ ವೆಹಿಕಲ್ ಗಳನ್ನ ಬಿಟ್ಟು ಬೇರೆ ಯಾವುದೇ ವೆಹಿಕಲ್ಗಳು ಓಡಾಟವನ್ನ ನಡೆಸ್ತಿದ್ರೆ, ಒಂದು ಮೆಡಿಕಲ್ ಎಮರ್ಜೆನ್ಸಿಯನ್ನು ಹೊರತುಪಡಿಸಿ ಬೇರೆ ವೆಹಿಕಲ್ಗಳಿದ್ರೆ ಅಂತ ವೆಹಿಕಲ್ಗಳನ್ನು ಸೀಸ್ ಮಾಡೋದಕ್ಕೆ ಈಗಾಗಲೇ ಸ್ಟ್ರಿಕ್ಟ್ ಆರ್ಡರನ್ನು ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರವೇ ಪೊಲೀಸರು 10 ಗಂಟೆಯ ತನಕ ಕಾಯ್ತಿಲ್ಲ ಅರವಿಂದ್, ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲ ವೆಹಿಕಲ್ಗಳನ್ನು ತಪಾಸಣೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಗಳಿದೆ ಏನು ಅಂತ ನೋಡ್ಬೋಣ.